ನಾಲ್ಕು ಜೂನ್ 25ನೇ ತಾರೀಕಿನಿಂದ ಎಸ್ಎಸ್ಎಲ್ಸಿ ಎಕ್ಸಾಮ್ ನಡೆಯುತ್ತೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಇದೀಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ಬಂದಿದ್ದಾಯಿತು. ಈ ಕ್ಷಣ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ತೋರಿಸ್ತೀನಿ ನೋಡಿ. ಎಸ್ಎಸ್ಎಲ್ಸಿ ಪರೀಕ್ಷೆ ಆಗಿದ್ರೆ ರದ್ದಾಗುತ್ತಾ? ಪೋಷಕರು ಏನಂತಾರೆ? ಪರೀಕ್ಷೆಗಿಂತ ಮಕ್ಕಳ ಆರೋಗ್ಯ ಮುಖ್ಯ. ಕೊರೋನಾ ಕಾಲದಲ್ಲಿ ಪರೀಕ್ಷೆ ಬೇಡ. ಸಾಮಾಜಿಕ ಅಂತರ ಕಾಪಾಡೋದು ಬಹಳ ಕಷ್ಟ. ಪರೀಕ್ಷೆಗಿಂತ ಮಕ್ಕಳ ಆರೋಗ್ಯ ಬಹಳ ಮುಖ್ಯ. ಇದು ಪೋಷಕರ ಅಭಿಪ್ರಾಯ. ಈ ಕ್ಷಣ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್. ಪರೀಕ್ಷೆ ನಡೆದಿದೆ, ಅದು ನನ್ನ ಪ್ರಕಾರ ನಡೆಯಬೇಕು. ಯಾಕಂದರೆ ವಿದ್ಯಾರ್ಥಿಗಳು ಏನು ವಿದ್ಯಾರ್ಜನೆ ಪಡ್ತಿರ್ತಾರೆ, ಪಾಠಗಳನ್ನ ಓದ್ಕೊಂಡಿರ್ತಾರೆ, ಈ ಲಾಕ್ಡೌನ್ ಸಮಯದಲ್ಲಿ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಎಕ್ಸಾಮ್ನ ಮುಗಿಸ್ಬೇಕು. ಎಲ್ಲದಕ್ಕೂ ಲಾಕ್ಡೌನ್ ಸಡಿಲ ಮಾಡಿ ಎಲ್ಲದಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಏನು ಕೊಡಗು ಜಿಲ್ಲೆಗೆ ತಗೊಂಡ್ರೆ ಕೊಡಗು ಜಿಲ್ಲೆಯಲ್ಲಿ ಅಗತ್ಯ ಮುಂಜಾಗ್ರತೆಯನ್ನು ಜಿಲ್ಲಾಡಳಿತ ತಗೊಂಡಿದೆ. ಅವರು ಹೇಳೋ ಪ್ರಕಾರ ಹೊರಗಡೆಯಿಂದ ಬರೋರಿಗೆ ವಸತಿ ನಿಲಯ ವ್ಯವಸ್ಥೆ ಇದೆ, ಬಸ್ ವ್ಯವಸ್ಥೆ ಇದೆ, ಸ್ಯಾನಿಟೈಸ್ ಮಾಡ್ತಾರೆ, ಮಾಸ್ಕ್ ಕೊಡ್ತಾರೆ, ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲ ಶಾಲೆಗಳಲ್ಲಿ ನರ್ಸ್ಗಳನ್ನ ಅಪಾಯಿಂಟ್ ಮಾಡ್ತಾರೆ ಅಂತ. ಈ ರೀತಿ ಮುಂಜಾಗ್ರತೆ ಕೈಗೊಂಡು ಪರೀಕ್ಷೆ ನಡೆಸೋದ್ರಿಂದ ಏನು ಸಮಸ್ಯೆ ಇಲ್ಲ, ಇದರಿಂದ ಮಕ್ಕಳಿಗೆ ಉಪಯೋಗನೇ ಆಗುತ್ತೆ. ಮತ್ತು ಈ ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡ್ಕೊತಾರೆ, ಮತ್ತು ಕೊರೋನಾ ಜೊತೆನೇ ಬದುಕಬೇಕು ಅನ್ನೋ ಈ ಕಾಲಘಟ್ಟದಲ್ಲಿ ಇದು ಮಕ್ಕಳಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ರಾಜ್ಯದಲ್ಲಿ ಕೊರೋನಾ ಬಂದ ನಂತರ ಈ ಮಕ್ಕಳಿಗೆ SSLC ಪರೀಕ್ಷೆಯನ್ನು ನಡೆಸೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದಾವೆ. ಆದ್ರೆ ನಮ್ಮ ಅಭಿಪ್ರಾಯ ಏನಪ್ಪ ಅಂತಂದ್ರೆ ಇದನ್ನ ನಡೆಸ್ಬೇಕು. ಯಾಕಂತಂದ್ರೆ ಮಕ್ಕಳ ದೇಶದ ದೃಷ್ಟಿಯಿಂದ ಇದು ಒಳ್ಳೇದು. ವಿದ್ಯಾವಂತ ಓದಿರ್ತಾರ, ಓದಲಾರ್ದವ್ರು ಇರ್ತಾರ, ಅವ್ರಿಗೆ ಓದಿದವ್ರಿಗೆ ನಿರಾಶೆ ಆಗ್ಬಿಡ್ತೈತೆ, ಎಲ್ಲಾರನ್ನು ಪಾಸ್ ಮಾಡಿಬಿಟ್ಟು ಅಂತ ಸಮಸ್ಯೆ ಆಗ್ತೈತೆ. ಆ ದೃಷ್ಟಿಯಿಂದ ಈ ಸರ್ಕಾರ ಏನಂತಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಂಡು ಈ COVID-19 ಸಂಬಂಧಿಸಿದಂತೆ ಡಿಸ್ಟೆನ್ಸ್ ಅಂತರವನ್ನು ಕಾಪಾಡಿಕೊಂಡು ಸ್ಯಾನಿಟೈಸರ್ ಬಳಸ್ಕೊಂಡು ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಿಕೊಂಡು ಈ SSLC ಪರೀಕ್ಷೆ ನಡೆಸಿದ್ರೆ ಈ ವಿದ್ಯಾರ್ಥಿಗಳ ಭವಿಷ್ಯ ಚೆನ್ನಾಗಿರ್ತದೆ. ಮಕ್ಕಳಿಗೆ ಒಂದು ಮೈಲಿಗಲ್ಲು ಫಸ್ಟು, ಆ ಮಕ್ಕಳಿಗೆ SSLC ಬೇಸಿಕ್ಕು ಬೇಕದು. SSLC ಎಕ್ಸಾಮ್ ಇಲ್ಲದೇ ಪಾಸ್ ಮಾಡ್ತೀನಿ ಅನ್ನೋದು ರಾಜ್ಯ ಸರ್ಕಾರ ತುಂಬ ತಪ್ಪಾಗ್ತದೆ. ಆದರೆ ಅದಕ್ಕೆ ತಕ್ಕಂತೆ ಮಕ್ಕಳಿಗೆ ಮಾಸ್ಕು ಸ್ಯಾನಿಟೈಸರು ಇದನ್ನೆಲ್ಲ ಕೊಟ್ಟು ರೂಮಲ್ಲಿ ಎಷ್ಟು ಮಕ್ಕಳು ಕೂತ್ಕೋಬೇಕು ಅನ್ನೋದು ಆಲೋಚನೆ ಮಾಡಿ ಕೂಡಲೇ ರಾಜ್ಯ ಸರ್ಕಾರ SSLC ಎಕ್ಸಾಮ್ ಮಾಡೋದು ಒಳ್ಳೆಯದು. ನನ್ನ ಪ್ರಕಾರ SSLC ಪರೀಕ್ಷೆ ಬೇಕು ಅಂತ ನನ್ನ ಅನಿಸಿಕೆ. ಯಾಕಂದರೆ ಎಲ್ಲ ಓದುವ ವಿದ್ಯಾರ್ಥಿಗಳಿಗೆ ಒಂದು, ಓದದೇ ಇರುವ ವಿದ್ಯಾರ್ಥಿಗಳು ಒಂದಾಗ್ತದೆ. SSLC ಪರೀಕ್ಷೆ ನಡೆದ್ರೆ ಒಳ್ಳೆಯದು, ಅವರ ಭವಿಷ್ಯದಿಂದ ಮಾಡಬೇಕು. ಆದರೆ ಬಟ್ ಈ ಕೊರೋನಾ ಸೋಂಕು ಇರೋದ್ರಿಂದ ಹಿತದೃಷ್ಟಿಯಿಂದ ಅದನ್ನು ಪರೀಕ್ಷೆ ಮಾಡೋದು ಒಳ್ಳೆಯದು, ಮಕ್ಕಳ ಭವಿಷ್ಯ ತುಂಬ ಉಜ್ವಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ತುಂಬ ಜನ ಫೋನ್ ಮಾಡ್ತಿದ್ದಾರೆ, ಲೆಟ್ಸ್ ಗೋ. ಪ್ರಿಯಾ ಜೋಶಿ ಅಂತ ಹುಬ್ಬಳ್ಳಿಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರೀ ಪ್ರಿಯಾ ಜೋಶಿ. ಪ್ರಿಯಾ, ಪ್ರಿಯಾ ಅವರೇ, ಓಕೆ, ಮತ್ತೆ ಲೆಟ್ಸ್ ಮೂವ್ ಆನ್. ಮುಂದಿನ ಕರೆ ತುಂಬ ಜನ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡ್ತಿದ್ದಾರೆ. ಈಗಾಗಲೇ ಒಂದಷ್ಟು ಜನ ನನ್ನ ಕೊಲೀಗ್ಸ್ ಬೇರೆ ಕರ್ನಾಟಕದ ಹಲವಾರು ಭಾಗಗಳಿಂದ ಪೇರೆಂಟ್ಸ್ಗಳು ಮಾತಾಡ್ತಾ ಇದ್ರು. ಮಿಶ್ರ ಪ್ರತಿಕ್ರಿಯೆಯಲ್ಲಿದೆ, ಬಟ್ ಸ್ಟಿಲ್ ದೇಸೆ ಇಲ್ಲ, ಮಕ್ಕಳ ಹಿತದೃಷ್ಟಿಯಿಂದ ಮುಂಬರುವ ಅಕಾಡೆಮಿಕ್ ಇಯರ್ಗೆ ಸಂಬಂಧಪಟ್ಟಾಗ ಅವ್ರು ಎಕ್ಸಾಮ್ ಬರೀಬೇಕು. ಬಟ್ ಆದರೆ ಇವಾಗ ಬೇಡ ಅಂತ ಕೆಲವರು ಮಾಡಿದರೂ ಹೆಂಗೆ ಭರವಸೆ ಕೊಡ್ತೀರಿ, ಏನೂ ಆಗಲ್ಲ ಅಂತ ಒಂದಷ್ಟು ಆತಂಕ ಇದೆ ಅಂತ ತುಂಬ ಜನ ವ್ಯಕ್ತಪಡಿಸಿದ್ದಾರೆ. ಅದು ಕೂಡ ಅನುಮಾನ ಇಲ್ಲ. ಬಟ್ ಕೆಲವು ಮಂದಿ ಇಲ್ಲ ಮಾಡಬೇಕು, ಬಟ್ ಆದರೆ ಸ್ಯಾನಿಟೈಸರು, ಸೋಷಿಯಲ್ ಡಿಸ್ಟೆನ್ಸಿಂಗು, ಇನ್ಯಾರಿಗೂ ಬಂದುಬಿಟ್ರೆ ಭಯ ಆಗುತ್ತಲ್ವಾ ಅಂತ ಅಲ್ಲೂ ಕೂಡ ಹೇಳ್ತಿದ್ದಾರೆ. ಗುಂಡೂರಾವ್ ಅಂತ ಕಲಬುರಗಿಯಿಂದ ದೂರವಾಣಿ ಸಂಪರ್ಕದಲ್ಲಿ. ಓಹೋ, ಕಲಬುರಗಿ ಮಾತಾಡಲೇಬೇಕು. ನಮಸ್ಕಾರ ರೀ ಗುಂಡೂರಾವ್. ಗುಂಡೂರಾವ್ ಓಕೆ, ಅವರು ಟಿವಿ ನೋಡ್ಕೊಂಡು ಮಾತಾಡ್ತಿದ್ದಾರೆ. ನೀವು ಟಿವಿ ನೋಡದೆ ಮಾತಾಡ್ಬಿಡ್ರಿ ಮಾತಾಡ್ರಿ ಸರ. ಹಲೋ ಸರ್, ಫೋನ್ ಅಲ್ಲಿ ಅಷ್ಟೇ ಮಾತಾಡ್ರಿ. ಅದೇ ಫೋನ್ ಅಲ್ಲಿ ಮಾತಾಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಅಯ್ಯೋ ಓಕೆ, ಸೋ ಸಾರಿ, ಗೊತ್ತಿಲ್ಲ. ಪ್ರಣೀತಾ ಅಂತ ಬ್ರಹ್ಮಾವರದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರಂತೆ. ಪ್ರಣೀತಾ ನಮಸ್ಕಾರಮ್ಮ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರೇನು? ಪ್ರಣೀತ್ ಶೆಟ್ಟಿ ಸರ್. ಪ್ರಣೀತ್ ಶೆಟ್ಟಿ, ಓಕೆ. ನೀವು ಎಕ್ಸಾಮ್ ಬರೀತಿದ್ದೀರಾ ಹೆಂಗೆ, ಪೇರೆಂಟ್ಸ್? ಇಲ್ಲ ಸರ್, ಇಲ್ಲ, ನಾನು ಒಬ್ಬ ಸ್ಟೂಡೆಂಟ್ ಸರ್. ಆದ್ರೆ SSLC ಅಲ್ಲ, ಇಂಜಿನಿಯರಿಂಗ್ ಮಾಡ್ತಿದ್ದೇನೆ. ಓಕೆ, ಇಂಜಿನಿಯರಿಂಗ್ ಮಾಡ್ತಿದ್ದೀರಿ, ನಿಮ್ದೇನು ತೊಂದರೆ ಇಲ್ವಾ? ನನ್ನ ಪ್ರಕಾರ ಎಕ್ಸಾಮ್ ಮಾಡ್ಬಾರ್ದು. ಈಗ ಇಂಥ ತುರ್ತು ಪರಿಸ್ಥಿತಿಯಲ್ಲಿ ಮಕ್ಕಳ ಆರೋಗ್ಯಕ್ಕಿಂತ ಎಕ್ಸಾಮ್ ಮುಖ್ಯ ಅಂತ ನನ್ಗೆ ಅನ್ಸುದಿಲ್ಲ ಸರ್. ಯಾಕೆ? ವೈ? ಯಾಕಂದ್ರೆ ಸರ್, ಆರೋಗ್ಯಕ್ಕಿಂತ ಮುಖ್ಯ ಅಂತ ಅನ್ಸುದಿಲ್ಲ ನಂಗೆ. ಮಕ್ಕಳ ಜೀವನಕ್ಕಿಂತ ಎಕ್ಸಾಮ್ ಆರೋಗ್ಯ ಮುಖ್ಯ ಅಂತನಾ? ಆರೋಗ್ಯ ಮುಖ್ಯ ಅಂತ. ನಾನು ಉಲ್ಟಾ ಅರ್ಥ ಮಾಡ್ಕೊಂಡ್ಬಿಟ್ಟೆ, ಹಿಂಗ್ ಹೇಳ್ತಿದಾರಲ್ಲಪ್ಪ ಇವರು ಅಂತ.
ಬಟ್ ಸ್ಟಿಲ್ ರಾಜ್ಯ ಸರ್ಕಾರ ಹೇಳ್ತಾ ಇದೆ ನಾವೆಲ್ಲ ಅಂದ್ರೆ ಪ್ರಿಕಾಷನ್ ಮೆಷರ್ಸ್ ತಗೊಂಡು ಮಾಡ್ತೀವಿ ಅಂತಿದ್ದಾರೆ. ನೋಡಿ ಸರ್, ಈಗ ಹೇಳುದು ಪ್ರಿಕಾಷನ್ಸ್ ತಗೊಳ್ತಾರೆ ಕರೆಕ್ಟ್, ಈಗ ಎಕ್ಸಾಮ್ ಹಾಲ್ ಅಲ್ಲಿ ಪ್ರಿಕಾಷನ್ಸ್ ತಗೊಳ್ಬಹುದು, ಎಷ್ಟು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬಹುದು ಏನು ಮಾಡಬಹುದು, ಆದ್ರೆ ಬಸ್ ಅಲ್ಲಿ ಬರುವಾಗ ಎಷ್ಟು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ ಸರ್ ಅಲ್ವಾ? ಈಗ ಹೇಳುದು ಒಂದು ಗ್ರಾಮೀಣ ಪ್ರದೇಶ ಅಂತ ಹೇಳು ಸರ್, ತುಂಬಾ ವಿದ್ಯಾರ್ಥಿಗಳು ಇರ್ತಾರೆ, ಅವ್ರಿಗೆ ಈಗ ಒಂದೊಂದು ಮನೆಗೆ ಅವ್ರು ಒಂದೊಂದು ವ್ಯಾನ್ ಕಳ್ಸೋದಿಲ್ಲ ಅಲ್ಲ ಸರ್. ಜನ ಬ್ಯಾಕ್ ಟು ಬ್ಯಾಕ್ ಕಾಲರ್ಸ್ ಇರೋದ್ರಿಂದ ಚಂದ್ರು ಅಂತ ತುಮಕೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರು ನಮಸ್ಕಾರ. ಚಂದ್ರು, ಟಿವಿ ನೋಡಿ ಮಾತಾಡ್ತಿದ್ದೀರಿ ಅಂತ ಗೊತ್ತಾಗುತ್ತೆ ಈಸಿಯಾಗಿ. ಸೋ ಸಾರಿ, ಬ್ಯಾಕ್ ಟು ಬ್ಯಾಕ್ ತುಂಬ ಜನ ಕಾಯ್ತಿರ್ತಾರೆ, ನೀವು ಟಿ ವಿ ನೋಡಿ ಯಾಕೆ ರಿಯಾಕ್ಟ್ ಮಾಡ್ತಿದ್ದೀರಿ ಅಂತ ಮಾತ್ರ ಗೊತ್ತಿಲ್ಲ. ಬಟ್ ಅವ್ರ ಪ್ರಕಾರ ಟ್ರಾನ್ಸ್ಪೋರ್ಟೇಷನ್, ಅವರೆಲ್ಲ ಎಕ್ಸಾಮ್ ಸೆಂಟರ್ಗೆ ಬರಬೇಕಾದ್ರೆ ಬಸ್ ಮೂಲಕ ಬರ್ತಾರೆ, ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಯಾರ್ದೋ ಒಬ್ಬರಿಂದ ಒಂದು ಸ್ವಲ್ಪ ಹರಡಿದ್ರು ಕೂಡ ಇಡೀ ಆ ಮಕ್ಕಳ ಎಲ್ಲ ಗ್ಯಾಂಗ್ಗೂ ಬಂದರೆ ಮತ್ತೆ ಮಕ್ಕಳು ಮನೆಗೆ ಹೋಗ್ತಾರೆ, ತುಂಬ ಜನಕ್ಕೆ ಆಗೋಗುತ್ತೆ ಅನ್ನೋ ದೊಡ್ಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದುವರಿಸ್ತೀನಿ, ಕಾಲೇಜ್ಗಳಿದ್ದಾರೆ, ಅದಕ್ಕೆ ಮುಂಚೆ ಇನ್ನೊಂದು ಕಮರ್ಷಿಯಲ್ ಬ್ರೇಕ್ ತೊಗೊಂಡ್ಬರ್ತೀನಿ. ಕಾಯ್ತಾರೆ, ವೆಲ್ಕಮ್ ಬ್ಯಾಕ್. ಮಕ್ಕಳ ಹಿತದೃಷ್ಟಿಯಿಂದ ಎಕ್ಸಾಮಿನೇಷನ್ನ ಬೇಡ ಅಂತ ತುಂಬ ಜನ ಈಗ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ SSLC ಎಕ್ಸಾಮ್ ಬರೆಯೋಕೆ ರೆಡಿ ಆಗಿರುವ ಮಗು ಹರ್ಷಿತಾ ಅಂತ ಬೆಂಗಳೂರಿಂದ ಫೋನ್ ಮಾಡಿದ್ದಾರೆ. ನಮಸ್ಕಾರ ಹರ್ಷಿತಾ. ಹರ್ಷಿತಾ, ಹಲೋ. ಓಕೆ, ಮತ್ತೆ ಗೊತ್ತಿಲ್ಲ. ಹೈದರಾಬಾದಿಂದ ಶ್ರೀನಿವಾಸ್ ಅಂತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ನಮಸ್ಕಾರ. ಶ್ರೀನಿವಾಸ್ ಕೇಳಿಸ್ತಾ ಇದೆಯಾ? ಹುಡುಗರು ಪ್ರಾಣ ಮುಖ್ಯ ಅಲ್ವಾ? ತೆಲಂಗಾಣ ಭಾಗದಲ್ಲಿ SSLC ಎಕ್ಸಾಮ್ ಬೇಡ ಅಂದಿದ್ದಾರೆ, ಕರ್ನಾಟಕದಲ್ಲಿ ಯಾಕೆ? ಇಲ್ಲಿ ತೆಲಂಗಾಣದಲ್ಲಿ ಸಿಎಂ ಏನ್ ಮಾಡಿದೆ ಅಂದ್ರೆ, ಗ್ರೇಡ್ ಪ್ರಕಾರ ಅವರಿಗೆ ಪಾಸ್ ಮಾಡುವ ವಿಚಾರದಲ್ಲಿ ಇದ್ದಾರೆ. ಇನ್ನೂ ಮಾಡಬಹುದು, ಅಲ್ಲಿ ಕೂಡ ಮಾಡ್ಬೋದಲ್ಲ. ತದಯಾಕ ಕ್ರಮ ಕೈಗೊಳ್ಳಲ್ಲ ಯಾಕೆ, ನಿಮ್ ಪ್ರಕಾರ ಯಾಕೆ ಹೋಗ್ಬೇಕಲ್ವಾ, ಮಾಡ್ಬೇಕಲ್ಲ ಆ ತರ, ಗ್ರೇಡ್ ತರ ಪಾಸ್ ಮಾಡ್ಬೋದಲ್ಲ. ಎಕ್ಸಾಮ್ ಬರಿಬೇಕಂತ ಏನು, ಈಗ ಕರೋನಾ ಎಫೆಕ್ಟ್ ಇದೆಯಲ್ವಾ? ಹೌದು. ಈಗ ನಾಳೆಗಾದ್ರೆ ಯಾರು ರೆಸ್ಪಾನ್ಸ್ ಯಾಕೆ ತಗೋತಾರೆ ಹುಡುಗರಿಗೆ ಏನಾದ್ರೆ? ಈಗ ದೊಡ್ಡ ದೊಡ್ಡವರೇ ನಿಯಮಗಳನ್ನ ಪಾಲನೆ ಮಾಡಲ್ಲ, ಮಕ್ಕಳಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಕಳ್ಸದ ಮೇಲೆ ಪರೀಕ್ಷೆ ಬರೆಯಕ್ಕೆ ಅಲ್ವಾ? ಯಾರು ಒಬ್ಬರಿಗೆ ಎಲ್ಲೋ ಒಂದ್ ಚೂರ್ ಹಿಂದೆ ಮುಂದೆ ಆದ್ರೂ ಪರೀಕ್ಷಾ ಪರೀಕ್ಷಾ ಸೆಂಟರ್ ನಲ್ಲಿ ಬರೆಯುವ ಹತ್ತತ್ರ 150-200 ಮಕ್ಕಳು ವಾಪಸ್ ಮನೆಗೆ ಹೋದ್ರೆ ಆ ಎಲ್ಲ ಪೇರೆಂಟ್ಸ್ಗಳು ಅವರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಗಳು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಅಲ್ವಾ? ಕನ್ಸಿಡರ್ ನೋಡೋಣ. ಸುಪ್ರೀಂ ಕೋರ್ಟ್ ಅಂಗಳದಲ್ಲೂ ಒಂದ್ ಕಡೆ ಇರೋದ್ರಿಂದ ಮಗದೊಂದ್ ಕಡೆ, ಪೇರೆಂಟ್ಸ್ ಗಳ ರಿಯಾಕ್ಷನ್ ತಗೋತೀವಿ ಅಂತ ಸರ್ಕಾರ ಹೇಳಿರೋದ್ರಿಂದ ಇನ್ನು ಟೈಮ್ ಇದೆ. ಇವತ್ತು 9ನೇ ತಾರೀಕು, ಇನ್ನು 16 ದಿನ ಇದೆ, June 25 ಎಕ್ಸಾಮ್ ಶುರು ಆಗ್ಬೇಕು. ಬಟ್ ಸ್ಟಿಲ್ ಮಕ್ಕಳನ್ನ ಇದೆಯೋ ಇಲ್ವೋ, ಓದ್ಬೇಕೋ ಬೇಡವೋ, ಅಯ್ಯೋ ಇನ್ನು ಓದಿಲ್ವಲ್ಲ ಏನ್ ಮಾಡೋದು, ರಿವಿಷನ್ ಇನ್ನೂ ಆಗಿಲ್ಲ, ನಮಗೆ ಅವಾಗ ಓದಿರೋದು ಅವಾಗ ಟೆಸ್ಟ್ ಬರೆದಿರೋದು, ಈಗ ಮತ್ತೆ ರಜಾ ಕೊಟ್ಬಿಟ್ರು, ಈಗ ಮತ್ತೆ ಅದೇ ಗುಂಗಲ್ ನಾವಿಲ್ಲ ಬರೆಯೋಕೆ ಅನ್ನೋ ಒಂದು ಮಾನಸಿಕ ಸ್ಥೈರ್ಯ ತುಂಬಬೇಕಲ್ಲ ಅವ್ರಿಗೆ, ಅದು ದೊಡ್ಡ ಮಟ್ಟದ ಚಾಲೆಂಜ್. ಇವಾಗ ಚಿಕ್ಕಬಳ್ಳಾಪುರದಿಂದ ಪವನ್ ಅಂತ ಒಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವನ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ಓದ್ತಿದ್ದೀರಿ? ಸರ್ ಪಿ ಓದ್ತಾ ಇದ್ದೀನಿ, ತಮ್ಮ SSLC ಎಕ್ಸಾಮ್ ಬರೀತಿದ್ದಾನೆ. ಹಾ, ಓಕೆ. ಎಲ್ಲ ಓದಿದಾನ ತಮ್ಮ? ಸರ್ ಓದಿದಾನೆ. ಹಾ, SSLC ಎಕ್ಸಾಮ್ ಬೇಕು ಸರ್, ಯಾಕಂದ್ರೆ ಜ್ಞಾನ ಕೆಲವೊಬ್ರು ಚೆನ್ನಾಗಿ ಓದಿರ್ತಾರೆ, ಕೆಲವೊಬ್ರು ಚೆನ್ನಾಗಿ ಓದಿರಲ್ಲ, ಎಲ್ಲ ಒಟ್ಟಿಗೆ ಅವರು ಹೋಲ್ಸೇಲ್ ಮಾರ್ಕೆಟ್ ಆಗೋಗುತ್ತೆ. ಓಕೆ, ಸೊ ಎಲ್ಲರೂ ಪಾಸ್ ಮಾಡ್ಬಿಡ್ತಾರೆ, ಎಲ್ಲರಿಗೂ ಒಂದೇ ಗ್ರೇಡ್ ಬರುತ್ತೆ ಅಂತನ? ಆಗ ಗ್ರೇಡ್ ಇರಲ್ಲ ಸರ್, ಮತ್ತೆ ಅವ್ರು ಯಾವ್ದು ಕೋರ್ಸ್ ಆಯ್ಕೆ ಮಾಡ್ಬೇಕು ಉತ್ತೇಜನ ಇರಲ್ಲ ಸರ್, ಮತ್ತೆ ಓಕೆ ಮುಂದೆ ಎಜುಕೇಶನ್ ಗೆ ಭಾರಿ ತೊಂದರೆ ಆಗುತ್ತೆ. ಸಪೋಸ್ ಏನಾರು ಎಕ್ಸಾಮ್ ಬರೆಯಕ್ ಹೋಗಿ ಏನಾರು ಪ್ರಾಬ್ಲಮ್ ಆಗ್ಬಿಟ್ರೆ ಸರ್, ಮುಂಜಾಗ್ರತಾ ಕ್ರಮ ವಹಿಸ್ಕೊಂಡು ಎಕ್ಸಾಮ್ ಬರಿಬೇಕು ಅನ್ನೋ ಅನುವಾದ ಸರ್. ನಿಂಗ್ ಅನ್ಸುತ್ತಾ ಪವನ್, ಅಂದ್ರೆ ಮಕ್ಕಳೆಲ್ಲ ಏನ್ ಹೇಳ್ಕೊಟ್ಟಿರ್ತಾರೆ ಅದನ್ನಷ್ಟೇ ನೀಟಾಗಿ ಪಾಲನೆ ಮಾಡಿ ವಾಪಸ್ ಬರ್ತಾರೆ ಅಂತ? ಸರ್ ಸ್ಟೂಡೆಂಟ್ ತಮ್ಮ ಜೀವನ ಬಗ್ಗೆ ಆಸೆ ಇರುತ್ತೆ, ಪಾಲನೆ ಮಾಡ್ತಾರೆ ಅನ್ಸುತ್ತೆ ಸರ್. ಮಕ್ಕಳೆಲ್ಲ SSLC ಓದೋ ಮಕ್ಕಳೆಲ್ಲ ಯಾರಿಗೂ ಅಂದ್ರೆ ನಿಮ್ಗೆ ನಿಮ್ ಮನೇಲಿ ಏನು ತೊಂದರೆ ಇಲ್ಲ, ಸೊ ಧೈರ್ಯ ಇದೆ ನಿಮಗೆ? ಓಕೆ, ಗುಡ್, ತಪ್ಪೇನಿಲ್ಲ, ನಿಮ್ಮ ಅಭಿಪ್ರಾಯ ನೀವು ವ್ಯಕ್ತಪಡಿಸಿದೀರಷ್ಟೇ. ಮನೇಲಿ ಅಪ್ಪ ಅಮ್ಮ ಏನಂತಾರೆ? ಅಪ್ಪ ಅಮ್ಮ ಎಕ್ಸಾಮ್ ಬರೀಲಿ ಅಂತಾರೆ. ಎಕ್ಸಾಮ್ ಬರೀಲಿ, ಬೇರೆಯವ್ರ ಮಕ್ಕಳು ಮತ್ತೆ ಅಪ್ಪ ಅಮ್ಮ ಏನಂತಾರೆ? ಹೆಂಗಿರುತ್ತಂದ್ರೆ ಮಿಡ್ ಟರ್ಮ್ ಅಲ್ಲಿ ಅಲ್ಲೆಲ್ಲ ಅವರು ಎಕ್ಸಾಮ್ ಬರ್ದಿರೋದಿಲ್ಲ, ಎಕ್ಸಾಮ್ ಚೆನ್ನಾಗಿ ಮಾಡಿರೋದಿಲ್ಲ,
ಮಿಡ್ ಟರ್ಮ್ ಬೇಸಿಕ್ ಮತ್ತೆ ಪ್ರಿಪೇರ್ ಬೇಸಿಕ್ ಎಕ್ಸಾಮ್ ಕೂಡ ಮಾರ್ಕ್ಸ್ ಕೊಡಕ್ ಹೋದ್ರೆ ಅದು ತುಂಬಾ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಎಸ್ ಎಲ್ ಸಿ ಎಕ್ಸಾಮ್ ಮಾಡ್ಬೇಕು. ಓ ಅಂದ್ರೆ ಮೈನ್ ಎಕ್ಸಾಮ್ ಚೆನ್ನಾಗಿ ಬರೀಣ ಅಂತ ಅನ್ಕೊಂಡಿರ್ತಾರೆ ಅಂತನಾ? ಓ ಆತರ ಲಾಜಿಕ್. ಸೊ ಹಾಗಾಗಿ ಮಿಡ್ ಟರ್ಮ್ ಎಕ್ಸಾಮ್ ಬೇಸ್ ಮೇಲೆ ಕೊಟ್ಬಿಡ್ತಾರೆ, ಅದಾಗಬಾರ್ದು ಅಂತ ನಿಮ್ಮ ಮಾತು. ಓಕೆ, ಬಟ್ ನಿಮ್ ಸುತ್ತಮುತ್ತ ಎಲ್ಲ ಎಸ್ ಎಲ್ ಸಿ ಓದ್ತಿರ್ತಾರಲ್ಲ ಅವ್ರ ಅಪ್ಪ ಅಮ್ಮಂದಿರ ಏನಂತಾರೆ? ಓಕೆ ರೈಟ್, ಥ್ಯಾಂಕ್ ಯು. ಲೆಟ್ಸ್ ಮೂವ್ ಆನ್. ಒಂದಷ್ಟು ಪಾಸಿಟಿವ್ ಅಂದರೆ ಎಕ್ಸಾಮಿನೇಷನ್ ಆಗಬೇಕು, ಬಿಕಾಸ್ ತುಂಬ ಜನ ಚೆನ್ನಾಗಿ ಓದಿ ಮೈನ್ ಎಕ್ಸಾಮ್ ಚೆನ್ನಾಗಿ ಬರೀಬೇಕು, ಮುಂದಿನ ದಿನಗಳಲ್ಲಿ ಒಳ್ಳೆ ಮಾರ್ಕ್ಸ್ ಬೇಕು, ಹಾಗಾಗಿ ಬರೀಬೇಕು ಅಂತ ಕೆಲವರು ವಾದ. ತುಂಬ ದೊಡ್ಡ ಮಟ್ಟದಲ್ಲಿ ಇದು ಬೇಡ, ಹೆಲ್ತ್ ಚೆನ್ನಾಗಿದ್ದರೆ ಏನು ಬೇಕಾದರೂ ಮುಂದೆ ಸಾಧಿಸ್ಬೋದು ಅಂತ. ಪ್ರಸನ್ನ ಅಂತ ಚನ್ನಪಟ್ಟಣದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರಸನ್ನ. ನಮಸ್ತೆ ಸರ್. ಹೇಳಿ ಪ್ರಸನ್ನ. ಸರ್, ಇವಾಗ ನಾನು ನ್ಯೂಸ್ ನೋಡ್ತಾ ಇದ್ದೀನಿ ಅವಾಗಿಂದ ನಾನು. ಸರಿ. ಅವರು ತುಂಬಾ ಜನ ಹೇಳ್ತಾ ಇದ್ದಾರೆ ಎಕ್ಸಾಮ್ ಆಗ್ಲೇಬೇಕು ಅಂತ. ಕೆಲವರು ಹೇಳ್ತಿದ್ದಾರೆ. ಹೌದು, ಕೆಲವರು ಹೇಳ್ತಾ ಇದ್ದಾರೆ. ಹೌದಲ್ಲ ಸರ್? ಹೌದು. ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ಸಾಮಾಜಿಕ ಅಂತರ ಕಾಯ್ಕೋಬೇಕು ಅಂತ ಅಲ್ವಾ? ಹೌದು. ಆದ್ರೆ ಬುದ್ಧಿ ಇರೋ ಜನಗಳು ಈಗ ಸಾಮಾಜಿಕ ಅಂತರ ಕಾಯ್ಕೊಂತ ಇಲ್ಲ, ಯಾಕಂದ್ರೆ ಸುಮಾರು ಕಡೆ ನೋಡಿದ್ವಿ ನಾವು ಅಲ್ವಾ, ಇನ್ ಮಕ್ಕಳಿಗೆಲ್ಲ ಏನ್ ಗೊತ್ತಾಗತ್ತೆ? ಅಯ್ಯೋ, ನಮ್ಮ ಮನೆ ಚನ್ನಪಟ್ಟಣದಲ್ಲಿ ನೋಡ್ತಾ ಇದ್ದೆ ನಾನು. ಹೌದು ಸರ್. ಅವ್ರು ಆರಾಮಾಗಿ ಓಡಾಡ್ತಾನೆ ಇದ್ದಾರೆ, ಸಾಮಾಜಿಕ ಅಂತರ ಎಲ್ಲೂ ಕಾಯ್ಕೊಳ್ತಾನೆ ಇಲ್ಲ ಅಲ್ವಾ? ನಾವು ದೊಡ್ಡವರ ರೀತಿ ಮಾಡಿದಾಗ ಇನ್ನು ಮಕ್ಕಳಿಗೆ ಅದೆಲ್ಲ ಗೊತ್ತಾಗಲ್ಲ. ಎಷ್ಟೋ ಸರಿ ದೊಡ್ಡವರಿಗೆ ಬುದ್ಧಿ ಇರಲ್ಲ, ಮಕ್ಕಳು ತುಂಬಾ ಚೆನ್ನಾಗಿ ಮಾಡ್ತಾರೆ ಪ್ರಸನ್ನ. ಹೌದು ಸರ್, ಮಾಡ್ಬೋದು. ಆದ್ರೂ ಯಾಕೆಂದ್ರೆ ಆ ಮೆಂಟಾಲಿಟಿ ಇರಲ್ಲ. ಈಗ ಏನಾದ್ರೂ ಒಂದಲ್ಲಿ ಆಕಸ್ಮಿಕವಾಗಿ ಹೊರಗಡೆ ಬಂದಾಗ ಎಕ್ಸಾಮ್ ಮುಗಿಸ್ಕೊಂಡು ಜೊತೆಲಿ ಮಾತಾಡೋದಾಗ್ಲಿ ಫ್ರೆಂಡ್ಶಿಪ್ ಇದನ್ನೆಲ್ಲ ನಾವು ಇದ್ ಮಾಡಕ್ ಆಗಲ್ಲ ಅಲ್ವಾ? ಸೊ ಹಂಗಾಗಿ ಆ ರೀತಿಯಾದಾಗಿ ಆಗಿನ ಮಕ್ಕಳು ಭವಿಷ್ಯ ನಮ್ಗೆ ಎಕ್ಸಾಮ್ ಮೀಸಲಾದ್ರೆ ನೆಕ್ಸ್ಟ್ ಇಯರ್ ಆದ್ರೂ ಎಕ್ಸಾಮ್ ಮಾಡ್ಬೋದು, ಅವ್ರು ಪಾಪ ಆಗ್ತಾರೆ ಅನ್ನೋ ಗ್ಯಾರಂಟಿ ಇದೆ. ಓಕೆ ಓಕೆ. ಅವ್ರಿಗೆ ಈಗ ಏನಾದ್ರು ತೊಂದರೆ ಆದ್ರೆ ಪೇರೆಂಟ್ಸ್ ಗಳಾಗಿ ಎಲ್ಲಾನು ನಾವು ಅನ್ಭವಿಸ್ಬೇಕಾಗತ್ತಲ್ವಾ? ಎಸ್, ಥ್ಯಾಂಕ್ ಯು ಪ್ರಸನ್ನ ಫೋನ್ ಮಾಡಿದಕ್ಕೆ. ಬೆಂಗಳೂರಿಂದ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಜಗದೀಶ್. ಸರ್ ನಮಸ್ತೆ. ಹೇಳಿ ಜಗದೀಶ್. ಎಕ್ಸಾಮ್ ನನ್ನ ಮಟ್ಟಿಗೆ ಈಗ ಅವರೇಜ್ ಮೇಲೆ ಅವ್ರು ಪಾಸ್ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ಯಾವ ಅವರೇಜ್ ಮೇಲೆ? ಯಾರೋ ಒಬ್ರು ಆಗ್ಲಿ ಒಂದು ಪ್ರಶ್ನೆ ರೈಸ್ ಮಾಡಿದ್ರು ಜಗದೀಶ್, ಮಿಡ್ ಟರ್ಮ್ ಎಲ್ಲ ಅಷ್ಟೊಂದು ಚೆನ್ನಾಗಿ ಬರ್ದಿರಲ್ಲ, ಮೇನ್ ಎಕ್ಸಾಮ್ ಬರೀಬೇಕು ಅಂತ ಅನ್ಕೋತಿದೀವಿ, ಸೊ ಹಂಗಾಗಿ ಎಕ್ಸಾಮ್ ಆಗ್ಲೇಬೇಕು ಅಂತ. ಯಾರು ಅದಂಗೆ ಅವರು ನಾನು ಮಿಡ್ ಟರ್ಮ್ ಮಾಡಲ್ಲ, ನಂಗೆ ಮಿಡ್ ಟರ್ಮ್ ಇಂಪಾರ್ಟೆಂಟ್ ಇಲ್ಲ ಅಂತ ಹೆಂಗೆ ಅವರು ಶಾಲೆಗೆ ಹೋಗೋ ಮಕ್ಳು ಹೇಳಕ್ಕಾಗುತ್ತೆ? ತಪ್ಪಲ್ವಾ? ಪಾಯಿಂಟ್. ಸೊ ಹಂಗಾಗಿ ನಾನು ಸ್ಕೂಲ್ ಹೋಗೋದಾದ್ರೆ ಬೇಡ, ನಾನು ಮಿಡ್ ಟರ್ಮ್ ಇದು ಫೈನಲ್ ಒಂದೇ ಸಲ ಹೋಗ್ಬಿಡ್ತೀನಿ ಅಂತ ಅವ್ನ ಅಟೆಂಡ್ ಮಾಡಬಾರ್ದಾಗಿತ್ತು, ಸ್ಕೂಲ್ಗೆ ಹೋಗ್ಬಾರ್ದಾಗಿತ್ತು. ಸೊ ನಿಮ್ ಪ್ರಕಾರ ಬರೋದಿಲ್ಲ ಏನಾದ್ರೆ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್. ಇನ್ನ ಮೋದಿಯವ್ರು ಏನೋ ಅವತ್ತಿನ ದಿವಸ ಡಿಸಿಷನ್ ತಗೊಂಡ್ರು, ಒಂದು ಫ್ರೀ ಟೈಮ್ ಇರ್ಲಿಲ್ಲ, ಪೋಸ್ಟ್ಪೋನ್ ಆಗೋಗ್ಬಿಟ್ಟು. ಅವತ್ತು ನಾವು ಅವತ್ತು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾಗ ಅದು ಎಕ್ಸಾಮ್ ನೋಡ್ದೋಗ್ಬಿಟ್ಟಿದ್ರೆ ಚೆನ್ನಾಗಿರೋದು. ಇವಾಗ ಪರಿಸ್ಥಿತಿ ಹಾಗಿಲ್ಲ ಅಂತ ಹೇಳಿದ್ರೆ ಹ್ಯಾಪನ್ ಇಸ್ ಹ್ಯಾಪನ್, ಏನು ಮಾಡೋಕ್ಕಾಗಲ್ಲ. ಟ್ರೂ, ನೀವು ಹೇಳ್ತಿರೋ ಮಾತಲ್ಲ ಅರ್ಥ ಇದೆ. ಥ್ಯಾಂಕ್ ಯು ಜಗದೀಶ್, ಪಾಯಿಂಟ್ ಟೇಕನ್. ಎಡ್ಸಿ ಸರ್ಕಾರ ಇದನ್ನ ಇನ್ನೂ ಗಂಭೀರವಾಗಿ ಎಷ್ಟು ಮಟ್ಟಕ್ಕೆ ಪರಿಗಣಿಸುತ್ತೆ ಅಂತ. ಇನ್ನೂ ಕಾಲರ್ಸ್ ಬರ್ತಾ ಇದ್ದಾರೆ, ಮಾತಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ ಕಾಯ್ತಾ ಇದ್ದೀನಿ.